ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ವಂದೇ ಶಂಭುಂ ಉಮಾಪತಿಂ ಸುರಗುರುಂ, ವಂದೇ ಜಗತ್ಕಾರಣಂ, ವಂದೇ ಪನ್ನಗಭೂಷಣಂ ಮೃಗಧರಂ, ವಂದೇ ಪಶೂನಾಂ ಪತಿಂ, ವಂದೇ ಸೂರ್ಯ ಶಶಾಂಕ ವನ್ನಿನಯನಂ, ವಂದೇ ಮುಕುಂದ ಪ್ರಿಯಂ, ವಂದೇ ಭಕ್ತಜನಾಶ್ರಯಂ ಚ ಹೃದಯಂ, ವಂದೇ ಶಿವಂ ಶಂಕರಂ. ಈ ಲೋಕದಲ್ಲಿರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ವಿಶೇಷವಾಗಿ ಇವತ್ತು ಶಿವರಾತ್ರಿಯ ಮಹೋತ್ಸವ ಹಾಗೂ ಪರ್ವಕಾಲ. ಏನಿದು ಶಿವರಾತ್ರಿ ಅಂತಂದರೆ, ಅಷ್ಟಾದಶ ಪುರಾಣಗಳು ಅಂತ ನಾವೇನು ಹೇಳ್ತೀವಿ, ಆ ಪುರಾಣಗಳಲ್ಲಿ ಶಿವಪುರಾಣ ಅನ್ನೋದು ಒಂದು ಪುರಾಣ. ಆ ಶಿವಪುರಾಣದಲ್ಲಿ ಈ ಶಿವರಾತ್ರಿಯ ಬಗ್ಗೆ ಉಲ್ಲೇಖ ಹೇಳಿದ್ದಾರೆ. ಏನು ಈ ಶಿವರಾತ್ರಿ ಅಂತಂದರೆ, ಶಿವನ ರಾತ್ರಿ ಶಿವರಾತ್ರಿ ಅಂತ. ಎಲ್ಲ ಹಬ್ಬಗಳು ನಾವು ಬೆಳಗ್ಗೆ ಮಾಡ್ತೀವಿ, ಅದೇ ವಿಶೇಷವಾಗಿ ಶಿವರಾತ್ರಿ ಅನ್ನೋದು ರಾತ್ರಿಯಲ್ಲಿ ಮಾಡ್ತೀವಿ. 6 ರಿಂದ 9, 9 ರಿಂದ 12, 12 ರಿಂದ 3, 3 ರಿಂದ 6 ಅಂತ 4 ಯಾಮಗಳು ಅಂತ ನಮ್ಮಲ್ಲಿ ವಿಭಾಗಿಸ್ಕೊಳ್ತೀವಿ. ಆ 4 ಯಾಮಗಳಲ್ಲಿ ನಾವು ಲಘುನ್ಯಾಸಪೂರ್ವಕ ಈಶ್ವರನಿಗೆ ರುದ್ರಾಭಿಷೇಕ ಅಂತ ಮಾಡ್ತೀವಿ. ಯಜುರ್ವೇದದಲ್ಲಿ ಬರ್ತಕ್ಕಂಥ ಈ ಒಂದು ಮಂತ್ರ ಏನಿದೆ, ರುದ್ರ ನಮಕ ಚಮಕ ಅಂತ ನಾವು ಹೇಳ್ತೀವಿ. ಓಂ ನಮೋ ಭಗವತೇ ರುದ್ರಾಯ, ಓಂ ನಮಸ್ತೆ ರುದ್ರಮನ್ಯವ ಉತೋತ ಇಶವೇ ನಮಃ, ಈ ಥರ ಈ ಒಂದು ರುದ್ರ ನಮಕ ಚಮಕ ಈ ಮಂತ್ರಗಳಿಂದ ಸ್ವಾಮಿಯ ಅಭಿಷೇಕವನ್ನು ಮಾಡಿ, 4 ಯಾಮಗಳು ಕೂಡ ಜಾಗರಣೆಯನ್ನು ಮಾಡಿ ಉಪವಾಸವನ್ನು ಮಾಡಿ ಸ್ವಾಮಿಯ ಹತ್ರ ನಾವು ಒಂದು ಭಕ್ತಿ ಶ್ರದ್ಧೆಯಿಂದ ಈ ಪೂಜಾದಿ ಕೈಂಕರ್ಯಗಳನ್ನು ಸಲ್ಲಿಸ್ತೀವಿ. ದೇವಾಲಯಗಳಲ್ಲಾದರೆ, ತಮ್ಮ ತಮ್ಮ ಮನೆಗಳಲ್ಲಾದರೆ ಅವರು ಗೊತ್ತಿರತಕ್ಕಂಥ ಸ್ತೋತ್ರಗಳು, ದೇವರ ಮುಂದೆ ದೀಪ ಹಚ್ಚಿ ಜಾಗರಣೆಯನ್ನು ಮಾಡ್ತಾರೆ, ದೇವಸ್ಥಾನಕ್ಕೆ ಭೇಟಿಯನ್ನು ಕೊಡ್ತಾರೆ. ಏನಪ್ಪ ಈ ಶಿವರಾತ್ರಿ ಅಂದರೆ, ಶಿವ ತಾಂಡವ ನೃತ್ಯವನ್ನು ಆಡಿದಂತಹ ದಿನ ಇದು. ಈ ಶಿವರಾತ್ರಿ ದಿವಸ ವಿಶೇಷವಾಗಿ ಏನು ಅಂತಂದರೆ, ಈ ದೇವತೆಗಳಿಗೆಲ್ಲ ಏನು ಅಂತಂದರೆ, ನಮಗೆ 365 ದಿವಸಗಳು, ದೇವತೆಗಳಿಗೆಲ್ಲ ಒಂದೇ ಒಂದು ದಿನ. ಅದಕ್ಕೆ ಅವ್ರಿಗೆ ಬೆಳಗ್ಗೆ ಉತ್ತರಾಯಣ, ಸಾಯಂಕಾಲ ಬಂದು ದಕ್ಷಿಣಾಯಣ ಅಂತ. ಈಗ ನಾವು ಉತ್ತರಾಯಣದಲ್ಲಿದ್ದೀವಿ. ಈ ಉತ್ತರಾಯಣ ಅಂದರೆ ಸ್ವಾಮಿಗೆ ಈ ದೇವಾನುದೇವತೆಗಳಿಗೆಲ್ಲ ಬೆಳಗಿನ ಕಾಲ ಇದೆ. ಅದಕ್ಕೆ ಮದುವೆ, ಮುಂಜಿ, ನಾಮಕರಣ, ಗೃಹಪ್ರವೇಶ ಇತ್ಯಾದಿ ಶುಭ ಕರ್ಮಗಳನ್ನೆಲ್ಲ ಮಾಡೋಕ್ಕೆ ಒಂದು ಸಕಾಲ ಅಂತ ಹೇಳ್ತೀವಿ. ಅದೇ ದಕ್ಷಿಣಾಯನ, ಆಷಾಢದಿಂದ ದಕ್ಷಿಣಾಯನ ಬರುತ್ತೆ. ಆಗ ದೇವರೆಲ್ಲ ಸಾಯಂಕಾಲದಲ್ಲಿ ಇರ್ತಾರೆ, ಪ್ರದೋಷ ಸಮಯದಲ್ಲಿರ್ತಾರೆ. ಅದೇ ರೀತಿ ಈ ಉತ್ತರಾಯಣದಲ್ಲಿ ಬರ್ತಕ್ಕಂಥ ಈ ಶಿವರಾತ್ರಿಯ ವಿಶೇಷ ಏನು ಅಂತಂದರೆ, ನಾವು ಸ್ವಾಮಿ ಹತ್ರ ಉಪವಾಸವನ್ನು ಮಾಡ್ತೀವಿ. ಏನಿದು ಉಪವಾಸ ಅಂತಂದರೆ, ನಾವೇನು ತಿನ್ನಲ್ಲ, ನಾವೇನು ಮಾಡಲ್ಲ, ನಾವು ಅನ್ನವನ್ನು ತಿನ್ನಬಾರ್ದು, ಅವಲಕ್ಕಿಯನ್ನು ತಿನ್ನಬೇಕು, ಕೆಲವರು ಉಪವಾಸ ಮಾಡ್ತೋ, ಅದೆಲ್ಲ ಉಪವಾಸ ಅಂತಂದರೆ ಅದಲ್ಲ. ಉಪ ಅಂತಂದರೆ ದೇವರು, ವಾಸ ಅಂತಂದರೆ ಸ್ವಾಮಿಯ ಭಗವಂತನ ಒಂದು ವಾಸ ಸ್ಥಳದಲ್ಲಿ ನಾವು ಏನು ವಾಸ ಮಾಡ್ತೀವಿ ಅದು ಉಪವಾಸ. ಈಗೆಲ್ಲ ನೀವೇನು ಮಾಡ್ತೀರಿ, ಟಿ ವಿ ಹಾಕ್ಕೊಂಡು ನೋಡ್ತೀರಿ, ಮತ್ತು ಬೇರೆ ಬೇರೆ ರೀತಿಯಲ್ಲಿ ಶಿವರಾತ್ರಿಯನ್ನು ನಗೆ ಜಾಗರಣೆ ಅಂತ ಮಾಡ್ತಾರೆ. ಆ ನಗೆ ಜಾಗರಣೆಯಲ್ಲಿ ಸ್ವಾಮಿಯ ಒಂದು ನಾವು ಏನು ಸ್ಮರಣೆ ಮಾಡ್ತೀವ, ಮಾಡಲ್ಲ, ಬೆಳೆದಿದ್ದೆಲ್ಲ ಮಾಡ್ತೀವಿ. ಆದರೆ ಈ ಶಿವರಾತ್ರಿಯ ಪರ್ವಕಾರಗಳಲ್ಲಿ ನಾವು ಏನೂ ಗೊತ್ತಿಲ್ಲ ಅಂತಂದರೂ ನಮ ಶಿವಾಯ ನಮ ಶಿವಾಯ ನಮ ಶಿವಾಯ ನಮ ಶಿವಾಯ ಅಂತ ಈಶ್ವರನ ದೇವಸ್ಥಾನಗಳಲ್ಲಿ ನಾವು 1 ಸಲ ಹೇಳಿದರೆ 100 ಸಲ ಹೇಳಿದಷ್ಟು ಫಲ. ಅದೇ ನಾವು ಎಷ್ಟೋ 100 ಜಪ 1000 ಜಪ ಮಾಡಿದರೆ ಆ ಒಂದು ಪುಣ್ಯ ಫಲ ನಾವು ಈಶ್ವರನ ದೇವಸ್ಥಾನದಲ್ಲಿ ಏನು ಮಾಡ್ತೀವಿ ಆ ಒಂದು ಫಲ ನಮಗೆ ವಿಶೇಷವಾಗಿ ನಮ್ಮ ಅಕೌಂಟ್ಗೆ ಹೋಗಿ ಸೇರುತ್ತೆ. ಈ ಶಿವರಾತ್ರಿಯಲ್ಲಿ ವಿಶೇಷ ಏನು ಅಂತಂದರೆ, ಸ್ವಾಮಿಗೆ ಬಿಲ್ಪತ್ರೆ, ಹಾಲು, ನೀರು. ಏಕೆಂತಂದರೆ ಅಭಿಷೇಕ ಪ್ರಿಯೋ ಶಿವ, ಈಶ್ವರನು ಅಭಿಷೇಕಕ್ಕೆ ಪ್ರಿಯ. ಹೆಂಗೆ ಮಹಾವಿಷ್ಣುವು ಅಲಂಕಾರ ಪ್ರಿಯನು, ನೈವೇದ್ಯಕ್ಕೆ ಗಣಪತಿ ಪ್ರಿಯನು, ಅದೇ ರೀತಿ ಮಹಾವಿಷ್ಣು ಅಲಂಕಾರ ಪ್ರಿಯ, ದೇವಿಯು ಸ್ತೋತ್ರ ಪ್ರಿಯಳಾದರೆ ಸಾಕ್ಷಾತ್ ಪರಮೇಶ್ವರ ಬಂದು ಅಭಿಷೇಕ ಪ್ರಿಯ. ಅವನಿಗೆ ಅಭಿಷೇಕಾದಿಗಳಲ್ಲೇ ಅವನಿಗೆ ಮುಳು ಹೋಗಬೇಕು. ಆದ್ದರಿಂದ ಯಥೇಚ್ಛವಾಗಿ ಭಗವಂತನಿಗೆ ಹಾಲು, ನೀರಿನಿಂದ ಅಭಿಷೇಕವನ್ನು ಮಾಡಿ, ಎಳ್ನೀರಿಂದ ಅಭಿಷೇಕವನ್ನು ಮಾಡಿ, ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂಚ ತ್ರಿಯಾಯುಧಂ ತ್ರಿ ಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ. 3 ದಳ ಇರ್ತಕ್ಕಂಥ ಬಿಲ್ವಪತ್ರೆಯನ್ನು ಸ್ವಾಮಿಯ ತಲೆ ಮೇಲೆ ಇಟ್ಟರೆ 3 ಜನ್ಮಗಳಲ್ಲಿ ಮಾಡತಕ್ಕಂಥ ಕರ್ಮಗಳು ಕೂಡ ವಿಮುಕ್ತಿಯಾಗುತ್ತೆ ಅಂತ ಹೇಳ್ತಾರೆ. ಅದೇ ರೀತಿ ಈಗ ನಾವು 360 ದಿನ ನಮಗೆ 1 ವರ್ಷ ಆದರೆ ಸ್ವಾಮಿಗೆ ಒಂದೇ ಒಂದು ದಿನ, 365 ದಿವಸಗಳು ಸ್ವಾಮಿಗೆ 1 ದಿನ.
ಆ ಒಂದು ದಿನ ಇಲ್ಲಿ ಬರ್ತಕ್ಕಂಥ ಈ ಒಂದು ಶಿವರಾತ್ರಿ ಏನಿದೆ, ಪಾರ್ವತಿ ಬಂದು ಕೇಳ್ತಾಳೆ ಸ್ವಾಮಿಗೆ, ಭಕ್ತಾದಿಗಳಿಗೆಲ್ಲ ನೀನು ಭೂಲೋಕಕ್ಕೆ ಹೋಗಿ ಯಾವಾಗ ದರ್ಶನ ಕೊಡ್ತೀಯ ಅಂತಂದರೆ, ವರ್ಷ ತಿಂಗಳು ತಿಂಗಳು ನಾವು ಪ್ರದೋಷ ಪೂಜೆ ಅಂತ ಮಾಡ್ತೀವಿ, ಪ್ರದೋಷ ಕಾಲದಲ್ಲಿ ಸ್ವಾಮಿಗೆ ಅಭಿಷೇಕ ಮಾಡ್ತಾರೆ. ಪ್ರತಿ ತಿಂಗಳು ತ್ರಯೋದಶಿ ಚತುರ್ದಶಿ ಏನು ಬರ್ತದೆ ಪ್ರದೋಷ ಕಾಲ ಅಂತ ಬರುತ್ತೆ, ಅದೇ ಮಾಘಮಾಸದಲ್ಲಿ ಬರ್ತಕ್ಕಂಥ ಕೃಷ್ಣ ಪಕ್ಷದಲ್ಲಿ ಬರ್ತಕ್ಕಂಥ ಚತುರ್ದಶಿ. ಸ್ವಾಮಿ ಶಿವರಾತ್ರಿಯಿಂದ ಭೂಲೋಕಕ್ಕೆ ಬಂದು ಎಲ್ಲ ಭಕ್ತಾದಿಗಳಿಗೆ ದರ್ಶನವನ್ನು ಕೂಡ ಕೊಡ್ತಾನೆ. ವಿಶೇಷವಾಗಿ ಏನು ಈ ಶಿವರಾತ್ರಿ ದಿವಸ ನಾವು ಜಾಗರಣೆ ಉಪವಾಸ ಏನು ಮಾಡ್ತೀವಿ, ಅದು 365 ದಿವಸಗಳು ಕೂಡ ಬರೋ ಶಿವರಾತ್ರಿ ತನಕ ನಾವು ಹಚ್ಚಿದಂಥ ದೀಪ, ನಾವು ಕೊಟ್ಟಂಥ ಬಿಲ್ಪತ್ರೆ, ನಾವು ಕೊಟ್ಟಂಥ ಹಾಲು, ನಾವು ಕೊಟ್ಟಂಥ ಎಳ್ನೀರು, ಸ್ವಾಮಿಯು ಅದಕ್ಕೆ ಏನು ಬೇಕೋ ಆ ಫಲವನ್ನೆಲ್ಲ ನಮ್ಮ ಅಕೌಂಟ್ಗೆ ಬರೀತಾ ಇರ್ತಾನೆ. ಆದ್ದರಿಂದ ಈ ಒಂದು ಕಲಿಯುಗದಲ್ಲಿ ಶಿವರಾತ್ರಿ ಮಹತ್ವ ತುಂಬ ವಿಶೇಷವಾಗಿದೆ. ಏಕೆಂದರೆ ಈಶ್ವರನ ಸ್ಮರಣೆಯಿಂದ ನಮ್ಮ ಪಾಪಗಳಿಂದ ಕರ್ಮ ನಿವೃತ್ತಿಯಾಗುತ್ತೆ. ಜೊತೆಗೆ ಈ ವರ್ಷ ನಮಗೇನು ಹೋದ ವರ್ಷ ಬಂದುಬಿಟ್ಟಿದೆ ಈ ಮಹಾಮಾರಿ ಕೊರೋನಾ ಅಂತಕ್ಕಂತಹ ಈ ಕೆಟ್ಟ ಒಂದು ವೈರಾಣು ಎಲ್ಲ ಜಗತ್ತಿಗೆಲ್ಲ ಬಾಧಿಸ್ತಾ ಇದೆ, ಜಗತ್ತಿಗೆಲ್ಲ ತೊಂದರೆ ಕೊಡ್ತಾ ಇದೆ. ಸಾಮಾನ್ಯ ಜನರಿಂದ ಹಿಡಿದು ಶ್ರೀಮಂತರಿರ್ತಕ್ಕ ಎಲ್ಲರಿಗೂ ಕೂಡ ಈ ಒಂದು ವೈರಾಣುವಿನಿಂದ ತೊಂದರೆ ಆಗಿದೆ. ಈ ವರ್ಷ ನಾವು ಶಿವರಾತ್ರಿ ದಿನ ಪ್ರಾರ್ಥನೆ ಏನು ಮಾಡಬೇಕು ಅಂತಂದರೆ, ನಾನು ಈ ಒಂದು ವಾಹಿನಿ ಮೂಲಕ ಈ ಯಾರ್ಯಾರು ಈ ಚಾನೆಲ್ನ ನೋಡ್ತಾರೋ ಅವ್ರಿಗೆಲ್ಲ ನಾನು ಕೇಳೋದಷ್ಟೇ, ನೀವು ಫಸ್ಟು ನಮ್ಮ ದೇಶ ಚೆನ್ನಾಗಿರಲಿ, ಪ್ರಪಂಚಕ್ಕೆ ಒಳ್ಳೆಯದಾಗಲಿ, ಲೋಕ ಸಮಸ್ತಾನ್ ಸುಖಿನೋ ಭವಂತು ಅಂತ ಕೇಳ್ಕೊಳ್ಳಿ ಶಿವರಾತ್ರಿ ದಿವಸ. ಯಾಕೆಂತಂದರೆ ವೈದ್ಯನಾಥೇಶ್ವರ ಅಂತಕ್ಕಂಥವನು ಈಶ್ವರ, ಈಶ್ವರನೇ ವೈದ್ಯ. ಈ ಒಂದು ವೈದ್ಯನಾಥೇಶ್ವರನಾಗಿರ್ತಕ್ಕಂಥ ಈಶ್ವರ ಈ ಕಲಿಯುಗದಲ್ಲಿ ಅವನು ಎಲ್ಲರಿಗೂ ಕೂಡ ಚಿಕಿತ್ಸೆಯನ್ನು ವೈದ್ಯರ ಮೂಲಕ ಅವನು ಒಳ್ಳೆಯ ರೀತಿಯಾದಂಥ ಚಿಕಿತ್ಸೆಯನ್ನು ಕೊಟ್ಟು ಲೋಕದಲ್ಲಿರ್ತಕ್ಕಂಥ ಈ ಕರೋನಾ ಎಂಬ ಪೀಡೆ ಏನಿರುತ್ತೆ ಅದೆಲ್ಲ ನಿವಾರಣೆ ಆಗಲಿ ಅಂತ ಹೇಳಿ ಎಲ್ಲ ಭಕ್ತಾದಿಗಳನ್ನು ನಾನು ಕೇಳ್ಕೊಳ್ತೀನಿ. ಅದನ್ನೆಲ್ಲ ಕೇಳಿಕೊಂಡು ಈ ವಿಶೇಷವಾಗಿ ಕರೋನಾ ಹೋಗಲಿ ಅಂತೇಳಿ ನಿಮ್ಮ ನಿಮ್ಮ ದೇವಸ್ಥಾನ ಮನೆಗಳ ಹತ್ತಿರ ಇರ್ತಕ್ಕಂಥ ಶಿವನ ದೇವಾಲಯಗಳಲ್ಲಿ ಹೋಗಿ ಮಣ್ಣಿನ ಹಣತೆಯನ್ನು ಇಟ್ಕೊಂಡು ತುಪ್ಪದ ದೀಪವನ್ನು ಹಚ್ಚಿ ನಮ್ಮ ಲೋಕ ಚೆನ್ನಾಗಿದ್ದರೆ ನಾವು ಚೆನ್ನಾಗಿರ್ತೀವಿ ಅನ್ನೋ ಭಾವನೆ ಇಟ್ಕೊಳ್ಳಿ. ನಮ್ಮ ಏನು ನಾವು ರಾಜ ರಾಷ್ಟ್ರ ವಿನಶ್ಚತೆ ಅಂತ, ರಾಜ ಚೆನ್ನಾಗಿದ್ದರೆ ರಾಜ್ಯವೂ ಚೆನ್ನಾಗಿರುತ್ತೆ. ಅದೇ ರೀತಿ ಈ ಲೋಕದಲ್ಲಿರ್ತಕ್ಕಂಥ ಜನ, ಯಾಕೆಂದರೆ ಒಂದಕ್ಕಿಂತ ಒಂದು ಸಂಬಂಧ, ಒಂದು ದೇವಸ್ಥಾನ ಚೆನ್ನಾಗಿ ನಡೀಬೇಕು, ಚೆನ್ನಾಗಿ ನಡೀತಿದೆ ಅಂತಂದರೆ ಒಬ್ಬ ಹೂವಿನವನಿಗೆ ವ್ಯಾಪಾರ ಆಗುತ್ತೆ, ಹಣ್ಣಿನವನಿಗೆ ವ್ಯಾಪಾರ ಆಗುತ್ತೆ, ತೆಂಗಿನಕಾಯಿ ಅಂಗಡಿಯವನಿಗೆ ವ್ಯಾಪಾರ ಆಗುತ್ತೆ, ಚಪ್ಪಲಿ ಕಾಯವನಿಗೆ ವ್ಯಾಪಾರ ಆಗುತ್ತೆ, ಬಿಲ್ಪತ್ರೆ ಮಾರೋನಿಗೆ ವ್ಯಾಪಾರ ಆಗುತ್ತೆ. ಹೀಗೆ ಹಲವಾರು ರೀತಿ ಹಲವಾರು ಜನಗಳಿಗೆ ಇದು ಇದು ಅನುಕೂಲ ಆಗ್ತಕ್ಕಂಥ ಸಮಯ. ಅದೇ ರೀತಿ ಅವರು ಈ ದೇವಾಲಯದಲ್ಲಿ ಜನನೇ ಬರಲ್ಲ ಅಂತಂದರೆ ಇವರು ಯಾರಿಗೂ ವ್ಯಾಪಾರವೇ ಆಗೋದಿಲ್ಲ. ಆದ್ದರಿಂದ ಈ ಒಂದು ವರ್ಷ ಶಿವರಾತ್ರಿ ದಿವಸ ತಮ್ಮ ತಮ್ಮ ಮನೆಗಳಲ್ಲಿ ವಿಶೇಷವಾಗಿ ಕೊರೋನಾ ಹೋಗಲಿ ಅಂತೇಳಿ ಪ್ರಾರ್ಥನೆ ಮಾಡಿ, ಉಪವಾಸವನ್ನು ಮಾಡಿ, ಜಾಗರಣೆಯನ್ನು ಮಾಡಿ, ಕಾಲಹರಣವನ್ನು ಮಾಡಬೇಡಿ. ಯಾಕೆಂದರೆ 365 ದಿವಸ ಕಾಲಹರಣ ಮಾಡಿ, ನಿದ್ದೆ ಮಾಡಿ, ತಿಂದು ತೇಗಿ ಕುಪ್ಪಳಿಸಿ ಎಲ್ಲ ಮಾಡಿಬಿಟ್ಟಿರ್ತೀರ. 365 ದಿವಸ ಈ ಶಿವರಾತ್ರಿ ದಿವಸ ಆದರೂ ಭಕ್ತ ಶ್ರದ್ಧೆಗಳಿಂದ ಶಿವನಾಮ ಸಂಕೀರ್ತನೆಗಳನ್ನು ಮಾಡಿ, ನಿಮಗೆ ಮಾಡೋಕ್ಕೆ ಗೊತ್ತಿಲ್ಲ ಅಂದರೆ ಮಾಡ್ತಕ್ಕಂಥ ಸ್ಥಳದಲ್ಲಿ ಹೋಗಿ ಕೂತ್ಕೊಂಡು ಕೇಳಿಸ್ಕೊಂಡು ಬಂದರೆ ಅದೇ ಎಷ್ಟು ಶ್ರವಣ ಮಾತ್ರೇಣ ವಿನಶ್ಯತಿ ಅಂತ ನಾವು ಕೇಳ್ತಕ್ಕಂಥ ಒಂದು ಏನು ಕೇಳಿಸ್ಕೊಳ್ತೀವೋ ಅದರಿಂದಲೇ ನಮಗೆ ಪುಣ್ಯ ಅಂತ ಹೇಳಿ, ಈ ಒಂದು ಚಾನಲ್ನಲ್ಲಿ ನೋಡ್ತಕ್ಕಂಥ ಎಲ್ಲ ಭಕ್ತರಿಗೂ ಕೂಡ ಆ ಪಾರ್ವತಿ ಪರಮೇಶ್ವರರು ಉತ್ತರೋತ್ತರ ಅಭಿವೃದ್ಧಿಯನ್ನು ಕೊಟ್ಟು ಈ ವರ್ಷದಿಂದ ಬರ್ತಕ್ಕಂಥ ಎಲ್ಲರಿಗೂ ವ್ಯಾಪಾರ ವ್ಯವಹಾರ ಆಮೇಲೆ ಕೆಲಸ ಕಾರ್ಯಗಳಲ್ಲಿ ನಿರ್ವಿಘ್ನತೆಯಿಂದ ನಡೆದು ಆ ಪರಮೇಶ್ವರನು ಈ ದೇಶಕ್ಕೆ ಲೋಕಕ್ಕೆ ಉತ್ತರೋತ್ತರ ಶ್ರೇಯಸ್ಸನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೀನಿ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು.